ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಿದ್ದ ಸ್ಫೋಟ ಪ್ರಕರಣ ಸಂಬಂಧ ಶಂಕಿತ ಉಗ್ರ ಯಾಸಿನ್ ಭಟ್ಕಳ ವಿಚಾರಣೆ ಪೂರ್ಣಗೊಂಡಿದೆ. ದೆಹಲಿಯ ಕೋರ್ಟ್ನಿಂದ ಬಾಡಿ ವಾರೆಂಟ್ ಪಡೆದಿದ್ದ ಬೆಂಗಳೂರು ಪೊಲೀಸರು ವಿಚಾರಣೆಗೆ ಅಂತ ಬೆಂಗಳೂರಿಗೆ ಕಳೆದ ವಾರ ಯಾಸಿನ್ ಅನ್ನು ಕರೆತಂದಿದ್ರು. ಈ ಅವಧಿ 28 ಕ್ಕೆ ಮುಕ್ತಾಯವಾಗಲಿರುವ ಹಿನ್ನೆಲೆಯಲ್ಲಿ ಆತನಿಂದ ಸ್ಫೋಟಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಗರದ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಿದ ಪೊಲೀಸರು ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ಒಪ್ಪಿಸಿದ್ದಾರೆ. ಶಾಲೆಯಿಂದ ಮನೆಗೆ ಬಂದ ವಿದ್ಯಾರ್ಥಿನಿಯೊಬ್ಬಳು ನಾಲ್ಕನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಜಾಲದಲ್ಲಿ ನಡೆದಿದೆ. ಚಿಕ್ಕಜಾಲದ ರಾಜಕುಮಾರ್ ಹಾಗೂ ಶೋಭಾ ದಂಪತಿಯ 15 ವರ್ಷದ ಪುತ್ರಿ ಆರಿಕಾ ಮೃತಪಟ್ಟ ವಿದ್ಯಾರ್ಥಿನಿ. ಈ ಬಾಲಕಿ ಬೆಟ್ಟಹಲಸೂರಿನ ಆಕ್ಸ್ಫರ್ಡ್ ಶಾಲೆಯಲ್ಲಿ 10ನೇ ತರಗತಿ ಓದ್ತಾ ಇದ್ದಳು. ಇಂದು ಸಂಜೆ 4:30 ರ ಸುಮಾರಿಗೆ ಮನೆಗೆ ಬಂದ ಆರಿಕಾ ಮನೆಗೆ ತೆರಳದೆ ನಾಲ್ಕನೇ ಮಹಡಿಗೆ ತೆರಳಿ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕೆಪಿಸಿ ನೇಮಕಾತಿಯಲ್ಲದ ಅವ್ಯವಹಾರ ರಾಜ್ಯದಂತ ಸಾಕಷ್ಟು ಸುದ್ದಿ ಮಾಡಿತ್ತು. ಈ ಸಂಬಂಧ ಸರ್ಕಾರ ಸಿಐಡಿ ತನಿಖೆಗೂ ಆದೇಶ ಕೊಟ್ಟು ಮರುಮೌಲ್ಯಮಾಪನ ಆದೇಶವನ್ನ ಸಹ ಹೊರಡಿಸಿತ್ತು. ಇದರ ಬೆನ್ನಲ್ಲೇ ಕೆಪಿಸಿ ಮರುಮೌಲ್ಯಮಾಪನ ನಡೆಸೋಕೆ ನಿರಾಕರಿಸಿತ್ತು. ಆದರೆ ಇದೀಗ ಸರ್ಕಾರ ಇಡಿ ಕೆಪಿಸಿ ಪ್ರಕ್ರಿಯೆಯನ್ನು ರದ್ದುಗೊಳಿಸೋಕೆ ಮುಂದಾಗ್ತಾ ಇರೋದು ಪ್ರಾಮಾಣಿಕವಾಗಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಕಂಗೆಡಿಸಿದೆ. ಇವರೆಲ್ಲ 106 ಕನಸು ಹೊತ್ತು ಹಗಲಿರುಳು ಕಷ್ಟಪಟ್ಟು 2011ನೇ ಸಾಲಿನ ಕೆಪಿಎಸ್ಸಿ ಪರೀಕ್ಷೆ ವರದ ಪ್ರಾಮಾಣಿಕ ಅಭ್ಯರ್ಥಿಗಳು ಬಹುದಿನಗಳ ಕನಸು ಬಹುಶಃ ಸಾಕಾರಗೊಳ್ಳುತ್ತೆ ಅನ್ನೋ ವಿಶ್ವಾಸ ನಿರೀಕ್ಷೆಯಲ್ಲಿದ್ದವರು. ಆದರೆ ಇವರೆಲ್ಲರ ಈ ಕನಸನ್ನ ನೇಮಕಾತಿ ಪ್ರಕ್ರಿಯೆಯಲ್ಲಿನ ಅವ್ಯವಹಾರ ನುಚ್ಚುನೂರುಗೊಳಿಸಿದೆ. ಸರ್ಕಾರವೇನೋ ಕೆಪಿಎಸ್ಸಿ ನೇಮಕಾತಿ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸಿ ಮರುಮೌಲ್ಯಮಾಪನ ಹಾಗೂ ಮರುಸಂದರ್ಶನಕ್ಕೆ ಆದೇಶ ನೀಡಿತ್ತು. ಇತ್ತ ಕೆಪಿಎಸ್ಸಿ ಮರುಮೌಲ್ಯಮಾಪನ ನಡೆಸೋದಕ್ಕೆ ನಿರಾಕರಿಸಿತ್ತು. ಆದರೆ ಇದೀಗ ಸರ್ಕಾರ 2011ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿ ಅಧಿಸೂಚನೆಯನ್ನೇ ರದ್ದುಗೊಳಿಸೋಕೆ ಚಿಂತನೆ ನಡೆಸಿದೆ. ಇದು ಪ್ರಾಮಾಣಿಕ ಹಾಗೂ ಪ್ರತಿಭಾವಂತ ಅಭ್ಯರ್ಥಿಗಳ ನಿದ್ದೆಗೆಡಿಸಿದೆ. ಕೆಲವರು ಮಾಡಿದ ತಪ್ಪಿಗೆ ಇಡಿ ಅಧಿಸೂಚನೆಯನ್ನೇ ರದ್ದುಗೊಳಿಸಿದ್ರೆ ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ಬಲಿಪಶುಗಳನ್ನಾಗಿ ಮಾಡದಂತಾಗುತ್ತೆ ಅನ್ನೋದು ಇವರ ಆಕ್ರೋಶ. ನಾವು ಕೆಲಸವಿಲ್ಲದೆ ಒಂದು 7-8 ವರ್ಷದಿಂದ ಯಾವುದ್ಯಾವುದೋ ಊರಿಂದ ಬಂದು ಇಲ್ಲಿ ಸೆಟಲ್ ಆಗಿ ಓದಿ ಮಾಡಿ ಈ 3-4 ಅಟೆಂಪ್ಟ್ ಬರೆದು ಇದೊಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಎಕ್ಸಾಮ್ ಅಲ್ಲ ಸರ್, ತಿರ್ಗಾ ಬರೆದು ಪಾಸ್ ಆಗ್ತೀವಿ ಅಂತ ಹೇಳಲಿಕ್ಕೆ ಒಂದು ಸಲ ಸಿಕ್ಕಿದ ಚಾನ್ಸ್ ಇನ್ನೊಂದು ಸಲ ಸಿಗಲ್ಲ. ಒಂದು ಸಲ ಪ್ರಿಲಿಮ್ಸ್ ಕ್ಲಿಯರ್ ಆದರೆ ಒಂದು ಸಲ ಮೇನ್ಸ್ ಆಗಲ್ಲ, ಒಂದು ಸಲ ಮೇನ್ಸ್ ಆದರೆ ಒಂದು ಸಲ ಇಂಟರ್ವ್ಯೂ ಆಗೋದಿಲ್ಲ. ತುಂಬ ಕಷ್ಟ ಇರುತ್ತೆ. ನಾವು ಆಸೆಗಳಿಟ್ಕೊಂಡು ಸರ್ವಿಸ್ ಮಾಡಬೇಕು ಅಂತೇಳಿ ಇಲ್ಲಿವರೆಗೂ ಬಂದಿರ್ತೀವಿ. ಸಿಐಡಿ ತನಿಖೆಯ ಮಧ್ಯಂತರ ವರದಿಯಲ್ಲಿರುವ ಅಕ್ರಮ ಎಸಗಿದ ಶಂಕಿತ ಅಭ್ಯರ್ಥಿಗಳನ್ನು ಅನರ್ಹಗೊಳಿಸುವುದು ಬಿಟ್ಟು ಇಡೀ ಪ್ರಕ್ರಿಯೆಯನ್ನೇ ರದ್ದುಗೊಳಿಸೋದು ಯಾವ ನ್ಯಾಯ ಅನ್ನೋದು ಇವರ ಅಳಲು. ಶಂಕಿತ ಅಭ್ಯರ್ಥಿಗಳನ್ನು ಹೊರಗಿಟ್ಟು ಪ್ರಾಮಾಣಿಕ ಅಭ್ಯರ್ಥಿಗಳ ನೇಮಕಾತಿಯನ್ನು ಮುಂದುವರಿಸಬೇಕು ಅನ್ನೋದು ಇವರ ಮನವಿ. ಈ ಬಗ್ಗೆ ಸಾಕಷ್ಟು ಬಾರಿ ಮನವಿ ನೀಡಿದರೂ ಸರ್ಕಾರ ಮಾತ್ರ ಸ್ಪಂದಿಸದೆ ವಿಳಂಬ ನೀತಿ ಅನುಸರಿಸ್ತಾ ಇರೋದು ಪ್ರತಿಭಟನಾಕಾರರನ್ನು ಹತಾಶೆಗೊಳಿಸಿದೆ. ಈಗ ಆಲ್ರೆಡಿ ಎಕ್ಸಾಮ್ 2011ನಲ್ಲಿ ಕರೆದಿದ್ರು, ಇನ್ನು 3 ವರ್ಷ ಆಯಿತು. ಗೌರ್ಮೆಂಟ್ದಿಂದ ಸರ್ಕಾರದಿಂದ ನಮ್ಗೆ ಯಾವುದೂ ಭರವಸೆ ಬಂದಿಲ್ಲ. ಇವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಲಿಸ್ಟು ಅಂತ ಹೇಳ್ತಾ ಇರ್ತಾರೆ, ಬಟ್ ಆದರೆ ಇನ್ನೂವರೆಗೆ ಯಾವುದೂ ಬಂದಿಲ್ಲ. ಈಗ ಏನಾಗಿದೆ ಅಂತಂದರೆ ಫುಲ್ ನೋಟಿಫಿಕೇಷನೇ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಗೌರ್ಮೆಂಟು. ಹೀಗೆ ನಮ್ಗೆ ಬಂದು ಕೈ ಬಂದಿತ್ತು, ಬಾಯಿ ಬರ್ತಾ ಇಲ್ಲ, ಇದನ್ನು ಕಿತ್ಕೋತಾ ಇದ್ದಾರೆ. ಒಟ್ಟಿನಲ್ಲಿ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳೋದು ಸರ್ಕಾರದ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪ್ರತಿಭಾವಂತ ಅಭ್ಯರ್ಥಿಗಳ ನ್ಯಾಯದ ಕೂಗು ಕೇಳಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮೆರಾಮನ್ ರೇಣುಕಾ ಪ್ರಸಾದ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಇಂದಿನ ಚಿನ್ನದ ದರ ನೋಡೋಣ ಬನ್ನಿ. 22 ಕ್ಯಾರೆಟ್ ಚಿನ್ನದ ದರ 10 ಗ್ರಾಂಗೆ 28,029 ರೂಪಾಯಿ. ನೆನೆ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 10 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ದರ 10 ಗ್ರಾಂಗೆ 30,055 ರೂಪಾಯಿ. ನೆನೆ ದರಕ್ಕೆ ಹೋಲಿಸಿದರೆ ಇಲ್ಲೂ ಕೂಡ 10 ರೂಪಾಯಿ ಏರಿಕೆಯಾಗಿದೆ. ಈಗ ಮತ್ತೊಂದು ಬ್ರೇಕ್ ಬೇಕು, ನಂತರ ನಮ್ಮ ಬೆಂಗಳೂರು ಮುಂದುವರಿಯುತ್ತೆ.